नमस्कार वीक्षकरे, वेलकम टू नमस्ते इंडिया कुकिंग चैनल। इवत नम चैनल चिकन नगेट्स हेगे अदन्न नोडोण। काल के जी बोनलेस चिकन क्लीन माडी तगोंडिदीनि। इदरल्लि इवाग अर्ध टी स्पून उप्पु, काल टी स्पून काळु मेणसिन पुडि, अर्ध टी स्पून अच्चकारद पुडि मत्तु धनिया पुडि मिश्रण, काल टी स्पून अरिशिणद पुडि, ಒಂದು ಟೀಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಭಾಗ ನಿಂಬೆಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಕನ್ ಅನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಇದನ್ನು ಮಿಕ್ಸಿನಲ್ಲಿ ಹಾಕಿ ಕೈಮಾ ರೀತಿ ರುಬ್ಕೊಬೇಕು. ನೆನೆಸದೇನು ಬೇಕಾಗಿಲ್ಲ. ಇವಾಗ ರುಬ್ಬಿರುವ ಚಿಕನ್ನಲ್ಲಿ ಬ್ರೆಡ್ ಕ್ರಮ್ಸನ್ನು ಹಾಕ್ಕೊಳ್ಳೋಣ. ಸ್ವಲ್ಪನೇ ಬ್ರೆಡ್ ಕ್ರಮ್ಸನ್ನು ಹಾಕಿ ಮಿಕ್ಸ್ ಮಾಡಿ ನೋಡಬೇಕು. ತುಂಬ ಗಟ್ಟಿಯಾಗಿ ಮಾಡ್ಕೊಬಾರ್ದು. ಇನ್ನೊಂದು ಸ್ವಲ್ಪ ಬ್ರೆಡ್ ಕ್ರಮ್ಸನ್ನು ಹಾಕ್ಕೊಳ್ಳೋಣ. ಹಾಕಿಬಿಟ್ಟು ಕೈಯಲ್ಲಿ ಚೆನ್ನಾಗಿ ನಾದ್ಕೊಳ್ಳೋಣ. ಚಿಕನನ್ನು ಈ ಹದಕ್ಕೆ ಗಟ್ಟಿ ಮಾಡಿಕೊಂಡ್ರೆ ಸಾಕು. ಇದಾದಮೇಲೆ ಒಂದು ಕಪ್ನಲ್ಲಿ 2 ಟೀಸ್ಪೂನ್ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಟೀಸ್ಪೂನ್ ಕಾರ್ನ್ಫ್ಲೋರ್, 1/2 ಉಪ್ಪು, 1/4 ಟೀಸ್ಪೂನ್ ಅಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಹದಕ್ಕೆ ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಾದಮೇಲೆ ಒಂದು ತಟ್ಟೆಯಲ್ಲಿ ಬ್ರೆಡ್ ಕ್ರಮ್ಸನ್ನು ತಗೊಳ್ಳೋಣ. ಕಲಸಿಟ್ಟಿರುವ ಚಿಕನ್ನಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಕೈಗೆ ಅಂಟದೇ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಒಂದು ತಟ್ಟೆಯಲ್ಲಿ ಸಮವಾಗಿ ತಟ್ಕೊಳ್ತಾ ಇದ್ದೀನಿ. ಚಿಕನನ್ನು ಇವಾಗ ಈ ರೀತಿ ಸ್ಕ್ವೇರ್ ಶೇಪ್ನಲ್ಲಿ ತಟ್ಕೊಂಡಿದ್ದೀನಿ. ಚಾಕು ಅಥವಾ ಬಟರ್ ನೈಫ್ಗೆ ಸ್ವಲ್ಪ ಎಣ್ಣೆಯನ್ನು ಸವರಿಬಿಟ್ಟು ನಮಗೆ ಯಾವ ಶೇಪು ಯಾವ ಸೈಜಿಗೆ ಬೇಕೋ ಆ ರೀತಿ ಕಟ್ ಮಾಡ್ಕೊಬೇಕು. ಕಟ್ ಮಾಡಿರುವ ಚಿಕನ್ ಪೀಸನ್ನು ತೆಗೆದು ಮೈದಾ ಮತ್ತು ಕಾರ್ನ್ಫ್ಲೋರ್ ಹಿಟ್ಟಿನ ಮಿಶ್ರಣದಲ್ಲಿ ಡಿಪ್ ಮಾಡಿ ಅದರಿಂದ ತೆಗೆದು ಬ್ರೆಡ್ ಕ್ರಮ್ಸ್ನಲ್ಲಿ ಹಾಕಿ ಎಲ್ಲ ಕಡೆಯೂ ಬ್ರೆಡ್ ಕ್ರಮ್ಸ್ ಅಂಟೋ ರೀತಿ ಮಿಕ್ಸ್ ಮಾಡ್ಕೊಬೇಕು. ರೀತಿ ಮಾಡ್ಕೊಬೇಕು. ಇದೇ ರೀತಿ ಉಳಿದಿರುವ ಚಿಕನ್ನಲ್ಲೂ ಮಾಡ್ಕೊಳ್ಳೋಣ. ಮಾಡಿದ ತಕ್ಷಣ ಎಣ್ಣೆಯಲ್ಲಿ ಫ್ರೈ ಮಾಡಬಹುದು. ಫ್ರಿಜ್ಜಲ್ಲಿ ಏನು ಇಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಇವಾಗ ಒಂದು ಪ್ಯಾನ್ ಅಥವಾ ಕಡಾಯಿನಲ್ಲಿ ಎಣ್ಣೆಯನ್ನು ಮೀಡಿಯಂ ಹದಕ್ಕೆ ಕಾಯಿಸ್ಕೊಬೇಕು. ಮಾಡಿಟ್ಟಿರುವ ಚಿಕನ್ ನಗೆಟ್ಸ್ಗಳನ್ನು ಹಾಕಿ ಪೂರ್ತಿಯಾಗಿ ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸಬೇಕು. ಎರಡೂ ಕಡೆಯೂ ಬ್ರೌನ್ ಬಣ್ಣ ಬರೋವರೆಗೂ ಬೇಯಿಸ್ಕೊಬೇಕು. 10 ನಿಮಿಷನಾದರೂ ಟೈಮ್ ತಗೊಳ್ಳುತ್ತೆ ಬೇಯಲಿಕ್ಕೆ. ನಿಧಾನಕ್ಕೆ ಎರಡೂ ಕಡೆಯೂ ತಿರುಗಿಸ್ತಾ ಒಂದೇ ಬಣ್ಣ ಬರೋ ರೀತಿ ಬೇಯಿಸ್ಕೊಬೇಕು.
ಇವಾಗ ನೋಡಿ ಚಿಕನ್ ನಗೆಟ್ಸ್ ಎರಡು ಕಡೆಯೂ ಒಂದೇ ರೀತಿಯಾಗಿ ಬ್ರೌನ್ ಆಗಿದೆ. ಈ ಕಲರ್ ಬಂದಿದ ತಕ್ಷಣ ಎಣ್ಣೆಯಿಂದ ತೆಗೆದು ಬಿಡಬೇಕು. ಇವಾಗ ಒಂದು ನಗೆಟ್ಸನ್ನು ಓಪನ್ ಮಾಡಿ ನೋಡೋಣ. ನೋಡಿ ಮೇಲೆ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆನೂ ಚಿಕನ್ ಚೆನ್ನಾಗಿ ಬೆಂದಿರುತ್ತೆ. ಟೇಸ್ಟಿಯಾದ ಚಿಕನ್ ನಗೆಟ್ಸ್ ತಯಾರಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.